ವೀಕ್ಷಕರೇ ವಾರಾಂತ್ಯದ ವಿಶೇಷ ದೇಸಿ ಮೆಡಿಸಿನ್ ವಿತ್ ಡಾಕ್ಟರ್ ನರಸಿಂಹನ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ರಾವ್ ನನ್ನ ಜೊತೆ ಇದ್ದಾರೆ ಡಾಕ್ಟರ್ ನರಸಿಂಹನ್ ಇವರು ಖ್ಯಾತ ವೈದ್ಯಕೀಯ ತಜ್ಞರು ಅಷ್ಟೇ ಅಲ್ಲ ಖ್ಯಾತ ಯೋಗ ತಜ್ಞರು ಕೂಡ ಆಗಿದ್ದಾರೆ ಹಾಗಾದ್ರೆ ನಿನ್ನೆ ಒಬೆಸಿಟಿ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ ಇವತ್ತು ಹಾಗಾದ್ರೆ ಯಾವ ಟಾಪಿಕ್ ಬನ್ನಿ ಡಾಕ್ಟರ್ ಇದ್ದಾರೆ ಡಾಕ್ಟರ್ ವೆಲ್ಕಮ್ ಟು ದ ಪ್ರೋಗ್ರಾಮ್ ಹಾಗಾದ್ರೆ ಯಾವ ಟಾಪಿಕ್ ಸಮಸ್ಯೆ ಮಧುಮೇಹ ಅಥವಾ ಹೇಳ್ತೀವಿ ಬಗ್ಗೆ ವಿಸ್ತೃತವಾಗಿ ಚರ್ಚೆ ಮಾಡೋಣ ಎಕ್ಸಾಕ್ಟ್ಲಿ ಡಾಕ್ಟರ್ ಅಂದ್ರೆ ಡಯಾಬಿಟಿಸ್ ಅಂದ ತಕ್ಷಣ ಇವತ್ತು ಒಂದು ಕಾಲದಲ್ಲಿ ಅಂದ್ರೆ ಒಂದು ಸರ್ಟನ್ ಇದು ಕಾಲದ ತನಕ ಅದು ಶ್ರೀಮಂತರ ಕಾಯಿಲೆ ಅಂತ ಒಂದು ನೇಮ್ ಪ್ಲೇಟ್ ಒಂದು ಇತ್ತದಿಕ್ಕೆ ಆದ್ರೆ ಈಗ ಅದು ಶ್ರೀಮಂತರು ಇಲ್ಲ ಬಡವರು ಇಲ್ಲ ಯಾರೆಲ್ಲ ಮನುಷ್ಯರು ಅವರೆಲ್ಲರಿಗೂ ಖಂಡಿತವಾಗ್ಲೂ ಬಂದೇ ಬರುವಂತಹ ಕಾಯಿಲೆ ಆಗ್ಬಿಟ್ಟಿದೆ ಹಾಗಾದ್ರೆ ಈ ಒಂದು ಡಯಾಬಿಟಿಸ್ ಅನ್ನುವಂಥದ್ದು ಯಾಕೆ ಬರುತ್ತೆ ಅಂತ ಅಂದ್ರೆ ಏನು ಡಯಾಬಿಟಿಸ್ ಅಂದ್ರೆ ಮಧುಮೇಹ ಅಂತ ಹೇಳ್ತೀವಿ ಮೇಹ ಅಂದರೆ ಯೂರಿನೇಷನ್ ಮಧು ಅಂದರೆ ಸಕ್ಕರೆ ಅಂಶ ಯಾವಾಗ ಯೂರಿನ್ನಲ್ಲಿ ಸಕ್ಕರೆ ಅಂಶ ಪತ್ತೆ ಹಾಕ್ತು ಅದನ್ನು ಆ ಕಾಯಿಲೆಯನ್ನು ಮಧುಮೇಹ ಅಂತ ಹೇಳಿದರು ಆಯುರ್ವೇದದಲ್ಲಿ ಮಧುಮೇಹ ಅನ್ನೋದನ್ನು ಪ್ರಮೇಹ ಅನ್ನೋ ಹೆಡ್ಡಿಂಗ್ನಲ್ಲಿ ಡಿಫೈನ್ ಮಾಡಿದ್ದಾರೆ ಅದರಲ್ಲಿ ವಾತದಿಂದ ಆಗುವಂಥದ್ದು ನಾಲ್ಕು ತರಹದ್ದು ದೋಷದಿಂದ ಆಗುವಂಥದ್ದು ಒಂದು ಆರು ತರಹದ್ದು ಮತ್ತು ಕಫದಿಂದ ಆಗುವಂಥದ್ದು ಒಂದು ಹತ್ತು ತರಹದ ಪ್ರಮೇಹಗಳು ಅಂತ ಹೇಳಿದ್ರು ಇದು ಮಧುಮೇಹ ಅನ್ನೋದು ಕಫದ ಪ್ರಮೇಹ ಕಫದ ದೋಷದಿಂದ ಉಂಟಾಗುವಂಥದ್ದು ಹಾಗಾದ್ರೆ ಈಗ ಡಯಾಬಿಟಿಸ್ ಅನ್ನುವಂಥದ್ದು ಈಗ ಎಷ್ಟೋ ಜನಕ್ಕೆ ಸಣ್ಣ ಮಕ್ಳು ಹುಟ್ಟತಾನೆ ಕೆಲವು ಮಕ್ಕಳಿಗೆ ಡಯಾಬಿಟಿಸ್ ಇದ್ ಬಿಡುತ್ತೆ ಅಂದ್ರೆ ಯಾವ್ದೋ ಸರ್ಟನ್ ಏಜ್ ಆದ್ಮೇಲೆ ಡಯಾಬಿಟಿಸ್ ಬರುತ್ತೆ ಅಂತ ಅನ್ಕೊಂಡಿದ್ದವ್ರಿಗೆ ಆತರ ಒಂದು ಒಂದು ಕೇಸಸ್ ನೋಡಿದಾಗ ಅಯ್ಯೋ ಹೀಗೂ ಇರುತ್ತಾ ಅಂತ ಅನ್ಸ್ ಮಕ್ಕಳಲ್ಲಿ ಯಾಕೆ ಅಂದ್ರೆ ಹುಟ್ಟೋ ಮಕ್ಕಳಲ್ಲೂ ಡಯಾಬಿಟಿಸ್ ಕಾಣುತ್ತೆ ಅಂದ್ರೆ ಅದ್ ಯಾಕೆ ಅಂತ ವಂಶವಾಹಿನಿಯಿಂದ ಇರ್ಬೋದು ಹೆರಿಡಿಟಿ ಕಾಸಸ್ ತಂದೆ ತಾಯಿ ಇಬ್ಬರಲ್ಲಿ ಅಥವಾ ಇಬ್ಬರಲ್ಲಿ ಒಬ್ಬರಿಗೆ ಯಾರಿಗಾರು ಇತ್ತು ಅಂದರೆ ಮಕ್ಕಳಲ್ಲಿ ಬರೋ ಸಾಧ್ಯತೆ ಸಾಧ್ಯ ಯೂರಿನ್ ಅದು ಡಯಾಬಿಟಿಸ ಆ ಒಂದು ಪ್ರಶ್ನೆ ಬರುತ್ತೆ ಡಾಕ್ಟರ್ ಒಬ್ಬ ಮನುಷ್ಯ ಆಹಾರವನ್ನು ತಗೊಂಡಾಗ ಆಹಾರ ಅದು ಡೈಜೆಸ್ಟ್ ಆಗಕ್ಕೆ ಶುರು ಆದಾಗ ಗ್ಲುಕೋಸ್ ಮಾಲಿಕ್ಯೂಲ್ಸ್ ಸೆಕ್ರೇಟ್ ಆಗುತ್ತೆ ಆ ಗ್ಲೂಕೋಸ್ ಮಾಲಿಕ್ಯೂಲ್ಸ್ ಶರೀರದ ಜೀವಕೋಶಗಳಿಗೆ ತಗೊಂಡು ಹೋಗ್ಬೇಕು ಅಂದರೆ ನಮ್ಮ ಶರೀರದಲ್ಲಿ ಇರ್ತಕ್ಕಂಥ ಪ್ಯಾನ್ಕ್ರಿಯಸ್ ಏನಿದೆ ಅದು ಇನ್ಸುಲಿನ್ ಅಂತಕ್ಕಂಥ ಒಂದು ದ್ರವವನ್ನು ಕೆಮಿಕಲನ್ನು ಸೆಕ್ರೇಟ್ ಮಾಡುತ್ತೆ ಆ ಇನ್ಸುಲಿನ್ ಏನು ಉತ್ಪಾದನೆ ಆಗುತ್ತೆ ಅದು ಜೀವಕೋಶಗಳಿಗೆ ಸಕ್ಕರೆ ಅಂಶವನ್ನು ತಗೊಂಡು ಹೋಗೋದಕ್ಕೆ ಅನುಕೂಲ ಮಾಡುತ್ತೆ ಆದರೆ ಈ ಮಧುಮೇಹದಲ್ಲಿ ಅಥವಾ ಡಯಾಬಿಟಿಸ್ನಲ್ಲಿ ಏನಾಗುತ್ತೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ ಅಂದರೆ ನಮ್ಮ ಶರೀರದ ಜೀವಕೋಶಗಳಿಗೆ ಏನು ಇನ್ಸುಲಿನ್ ಬೈಂಡ್ ಆಗಿಬಿಟ್ಟು ಶುಗರನ್ನು ಒಳಗಡೆ ಕಳಿಸ್ಬೇಕು ಅದನ್ನು ರಿಜೆಕ್ಟ್ ಮಾಡೋಕ್ಕೆ ಶುರು ಮಾಡುತ್ತೆ ಜೀವಕೋಶಗಳು ಸಕ್ಕರೆ ಅಂಶವನ್ನು ತಗೊಳ್ಳೋದಿಲ್ಲ ಈ ಥರದ ಕಂಡೀಷನ್ನ ಮಧುಮೇಹ ಅಥವಾ ಡಯಾಬಿಟೀಸ್ ಅಂತ ಹೇಳ್ತೀವಿ ಇದರಲ್ಲಿ ಎರಡು ರೀತಿ ತುಂಬ ಮುಖ್ಯವಾದ ವರ್ಗೀಕರಣ ಅಂದರೆ ಟೈಪ್ ಒನ್ ಮತ್ತು ಟೈಪ್ ಟೂ ಡಯಾಬಿಟೀಸ್ ಅಂತ ಹೇಳ್ತೀವಿ ಈ ಟೈಪ್ ಒನ್ ಅಥವಾ ಇನ್ಸುಲಿನ್ ಡಿಪೆಂಡೆಂಟ್ ಡಯಾಬಿಟೀಸ್ ಮೆಲಿಟಸ್ ಅಂತ ಹೇಳ್ತೀವಿ ಈ ಕಂಡೀಷನ್ನಲ್ಲಿ ಶರೀರದ ಪ್ಯಾನ್ಕ್ರಿಯಸ್ ಏನಿದೆ ಅದು ಇನ್ಸುಲಿನ್ನ ಉತ್ಪಾದನೆ ಮಾಡ್ತಾನೇ ಇರೋದಿಲ್ಲ ಅಥವಾ ತುಂಬ ಕಡಿಮೆ ಪ್ರಮಾಣದಲ್ಲಿ ಉತ್ಪಾದನೆ ಮಾಡ್ತಾ ಇರುತ್ತೆ ಈ ಥರದ ಡಯಾಬಿಟೀಸ್ ಟೈಪ್ ಒನ್ ಡಯಾಬಿಟೀಸ್ ಇದು ಸಾಮಾನ್ಯವಾಗಿ ಚಿಕ್ಕ ವಯಸ್ಸಿನಲ್ಲೇ ಬರುತ್ತೆ ಇನ್ನು ಸಾಮಾನ್ಯವಾಗಿ ಹೆಚ್ಚಿನ ಜನಗಳಲ್ಲಿ ಕ ನೋಡೋಕ್ಕೆ ಸಿಗೋದು ಟೈಪ್ ಟೂ ಡಯಾಬಿಟೀಸ್ ಅಥವಾ ಡಯಾಬಿಟೀಸ್ ಮೆಲಿಟಸ್ ಅಂತ ಏನು ಹೇಳ್ತೀವಿ ಇದು ಈ ಕಂಡೀಷನಲ್ಲಿ ನಮ್ಮ ಪ್ಯಾನ್ಕ್ರಿಯ ಸಂಘ ಏನಿದೆ ತುಂಬ ಕ ಇದು ಇನ್ಸುಲಿನ್ ಉತ್ಪಾದನೆಯನ್ನು ಮಾಡ್ತಾ ಇರುತ್ತೆ ಆದರೆ ನಮ್ಮ ಶರೀರದ ಜೀರ್ಣಕ್ರಿಯೆಯಲ್ಲಿ ಏನು ಶುಗರ್ಸ್ ಉತ್ಪಾದನೆ ಆಗ್ತಾ ಇರುತ್ತೆ ಅದನ್ನು ಪೂರ್ತಿ ಬ್ರೇಕ್ ಡೌನ್ ಮಾಡೋದಕ್ಕೆ ಏನು ಪ್ರಮಾಣದಲ್ಲಿ ಇನ್ಸುಲಿನ್ ಬೇಕು ಆ ಮಟ್ಟದ ಉತ್ಪಾದನೆ ಆಗ್ತಾ ಇರೋದಿಲ್ಲ ಇದನ್ನು ನಾನ್ ಇನ್ಸುಲಿನ್ ಡಿಪೆಂಡೆಂಟ್ ಡಯಾಬಿಟಿಸ್ ಮಿಲಿಟಸ್ ಅಂತ ಹೇಳ್ತೀವಿ ಅಂದರೆ ಇಲ್ಲಿ ಇನ್ಸುಲಿನ್ ಹೊರಗಡೆ ಸೋರ್ಸ್ನಿಂದ ತಗೊಳ್ಳೋ ಅವಶ್ಯಕತೆ ಸಾಮಾನ್ಯವಾಗಿ ಇರೋದಿಲ್ಲ ಈಗ ಇದು ಕೂಡ ಲೈಫ್ ಸ್ಟೈಲ್ ಡಿಸೀಸಾ ಅನ್ನುವಂಥ ಪ್ರಶ್ನೆ ಬರುತ್ತೆ ಹೌದು ಅದು ಹೇಗೆ ಅಂತ ಮಧುಮೇಹ ಕೂಡ ಕೆಟ್ಟದಾದ ಒಂದು ಜೀವನ ಶೈಲಿಯಿಂದ ಬರುವಂತಹ ಕಾಯಿಲೆನೇ ಆಗಿದೆ ಅದರಲ್ಲೂ ನಮ್ಮ ಭಾರತ ದೇಶ ಡಯಾಬಿಟಿಕ್ ಕ್ಯಾಪಿಟಲ್ ಆಗಿಬಿಟ್ಟಿದೆ ಈಗ ಅಂದಾಜು ಐವತ್ತೊಂದು ಮಿಲಿಯನ್ಗಿಂತಲೂ ಹೆಚ್ಚಿನ ಜನ ನಮ್ಮ ಭಾರತೀಯರು ಮಧುಮೇಹ ರೋಗದಿಂದ ತೊಂದರೆಗೆ ಒಳಪಟ್ಟಿದ್ದಾರೆ ಇನ್ನು ವಿಶ್ವ ಆರೋಗ್ಯ ಸಂಸ್ಥೆ ಏನಿದೆ ಅದರದ್ದು ರೀಸೆಂಟ್ ಸ್ಟ್ಯಾಟಿಸ್ಟಿಕ್ಸ್ ಏನಿದೆ ಅದರ ಪ್ರಕಾರ ಈಗ ಎರಡು ಸಾವಿರದ ಹತ್ತರಲ್ಲಿ ಏನು ಐವತ್ತೊಂದು ಮಿಲಿಯನ್ ಜನ ಭಾರತೀಯರು ಮಧುಮೇಹದಿಂದ ಬಳುತ್ತಿದ್ದರು ಇದೇ ರೀತಿಯಲ್ಲಿ ಮುಂದುವರೆದರೆ ಎರಡು ಸಾವಿರದ ಮೂವತ್ತನೇ ಇಸ್ವಿ ಎಂಬತ್ತು ಏಳು ಮಿಲಿಯನ್ ಜನರು ಡಯಾಬಿಟಿಸ್ ನಿಂದ ಬಳಲ್ತಾರೆ ಅಂತ ಒಂದು ವರದಿ ಹೇಳಿದೆ ಅಂದ್ರೆ ಒಂದು ಐವತ್ತೆಂಟು ಪರ್ಸೆಂಟ್ ಇನ್ಕ್ರೀಸ್ ಇನ್ನ ಇಪ್ಪತ್ತು ವರ್ಷದಲ್ಲಿ ಓಕೆ ಅದರಿಂದ ಇದೊಂದು ತುಂಬಾ ಒಂದು ದೊಡ್ಡದಾದ ಮಾರಕವಾದ ಕಾಯಿಲೆ ಆಗಿ ಪರಿಣಮಿಸಿದೆ ಹಾಗೇನೆ ಡಾಕ್ಟರ್ ಮತ್ತೊಂದು ಪ್ರಶ್ನೆ ಈಗ ಮಹಿಳೆಯರಲ್ಲಿ ಎಸ್ಪೆಷಲಿ ಅವರಿಗೆ ಮುಂಚೆನೂ ಡಯಾಬಿಟಿಸ್ ಇದ್ದಂಗಿರಲ್ಲ ಆಮೇಲೂ ಇರಲ್ಲ ಆದರೆ ಗರ್ಭಿಣಿ ಅಂದರೆ ಆ ಗರ್ಭಾವಸ್ಥೆಯನ್ನು ಹೊಂದಿದ ನಂತರ ಅವ್ರಿಗೆ ಒಂದು ಡಯಾಬಿಟಿಸ್ ಒಂದು ಕಂಡೀಷನ್ಸ್ ಶುರು ಆಗ್ಬಿಟ್ಟಿರುತ್ತೆ ಅದೇನು ಅಂತ ಇದನ್ನು ನಾವು ಜೆಸ್ಟೇಷನಲ್ ಡಯಾಬಿಟಿಸ್ ಅಂತ ಹೇಳ್ತೀವಿ ಅಂದರೆ ಯಾವ ಹೆಂಗಸು ತನ್ನ ಗ ಗರ್ಭಿಣಿ ಅವಸ್ಥೆಯಲ್ಲಿ ಅವರಿಗೆ ಡಯಾಬಿಟಿಸ್ ಇರೋದಿಲ್ಲ ಆದ್ರೂ ಶರೀರದ ಓವರ್ ಡಿಮ್ಯಾಂಡ್ನಿಂದ ಹೆಚ್ಚಿನ ಇನ್ಸುಲಿನ್ ಪ್ರೊಡಕ್ಷನ್ನ ಶರೀರ ಡಿಮ್ಯಾಂಡ್ ಮಾಡುತ್ತೆ ಆಗ ನಮ್ಮ ಪ್ಯಾನ್ಕ್ರಿಯಸ್ ಹಂಗ ಹೆಚ್ಚಿನ ಇನ್ಸುಲಿನನ್ನು ಉತ್ಪಾದನೆ ಮಾಡ್ತಾ ಇರೋದಿಲ್ಲ ಆಗ ಆಹಾರದ ಪಚನ ಆಗಿ ಏನು ರಕ್ತದಲ್ಲಿ ಹೆಚ್ಚಿನ ಸಕ್ಕರೆ ಅಂಶ ಆಗುತ್ತೆ ಈ ಕಂಡೀಷನ್ ಇಂದ ಡಯಾಬಿಟಿಸ್ ಉಂಟಾಗುತ್ತೆ ಇದು ಜಸ್ಟೇಷನಲ್ ಡಯಾಬಿಟಿಸ್ ಅಂತ ಹೇಳ್ತೀವಿ ಅಂದ್ರೆ ಕಂಡೀಷನ್ ಮಾಡ್ಬಿಟ್ಟು ಬೇರೆ ಹೊರಗಡೆಯಿಂದ ಇನ್ಸುಲಿನ್ ಏನಾದ್ರು ಕೊಡಬೇಕಾಗತ್ತ ಅಥವಾ ರಕ್ತದ ಸಕ್ಕರೆ ಅಂಶವನ್ನ ಕಮ್ಮಿ ಮಾಡ್ಲಿಕ್ಕೆ ಏನಾದ್ರು ಔಷಧಗಳ ಪ್ರಯೋಗ ಮಾಡಬೇಕಾಗತ್ತಾ ಇದನ್ನ ನೋಡ್ಬಿಟ್ಟು ಮಾಡ್ತಾರೆ ಕೆಲವು ಸಲ ಇದು ಪ್ರಯೋಗಕ್ಕೂ ಬರುತ್ತೆ ಕೂಡ ಡಾಕ್ಟರ್ ಈಗ ಗರ್ಭಿಣಿ ಸ್ತ್ರೀಯರಲ್ಲಿ ಎಲ್ಲರಲ್ಲೂ ಈ ಒಂದು ಗೆಸ್ಟೇಷನಲ್ ಡಯಾಬಿಟಿಸ್ ಕಾಣುವ ಸಾಧ್ಯತೆ ಇದೆಯಾ ಅಥವಾ ಕೆಲವರಿಗೆ ಮಾತ್ರ ಬರುತ್ತೆ ಓಕೆ ಡಾಕ್ಟರ್ ಈಗ ಡಯಾಬಿಟಿಸ್ ಅನ್ನುವಂತಹ ಏನೊಂದು ಲೈಫ್ ಸ್ಟೈಲ್ ಈಗ ಅದೊಂದು ಕಾಯಿಲೆ ಅಂತಾನೂ ಹೇಳ್ತಾರ ಇಲ್ವೋ ನನಗೆ ಡೌಟ್ ಯಾಕೆಂದ್ರೆ ಅದೊಂಥರ ಕಾಮನ್ ಎಲಿಮೆಂಟ್ ಆಗಿಬಿಟ್ಟಿದೆ ಎಲ್ಲಿ ಹೋದ್ರೂ ಸಕ್ಕರೆ ಇಲ್ದಿರುವಂತಹ ಕಾಫಿ ಕುಡಿಯೋದು ಸಕ್ಕರೆ ಇಲ್ದಿರುವಂತಹ ಟೀ ಆದ್ರೆ ಹಣ್ಣುಗಳು ತಿಂದ್ರೆ ಪ್ರಶ್ನೆ ಬರುತ್ತೆ ಫ್ರಕ್ಟೋಸ್ ಒಂದು ಶುಗರ್ ಹಣ್ಣುಗಳಲ್ಲಿ ಇರುತ್ತೆ ತಿಂದರೆ ಏನಾದರೂ ನಮಗೆ ಅಡ್ಡ ಪರಿಣಾಮ ಉಂಟಾಗಬಹುದಾ ಅಂತ ಈಗ ಡಯಾಬಿಟಿಸ್ ಅಂತ ಹೇಳಿದಾಗ ನಾವು ಯಾವ ಬ್ಲಡ್ ಶುಗರ್ ಬಗ್ಗೆ ಮಾತಾಡ್ತೀವಿ ಅದು ಸುಕ್ರೋಸ್ ಆಗಿರುತ್ತೆ ಅದರಲ್ಲಿ ಸುಕ್ರೋಸ್ ಅಂದ್ರೆ ಗ್ಲುಕೋಸ್ ಮತ್ತೆ ಫ್ರಕ್ಟೋಸ್ ಎರಡು ಇರುತ್ತೆ ಆದರೆ ಸಾಮಾನ್ಯವಾಗಿ ಹಣ್ಣುಗಳಲ್ಲಿ ಬರುವಂಥ ಸಕ್ರೆ ಅಂಶ ಏನಿದೆ ಅದು ಫ್ರಕ್ಟೋಸ್ ಆಗಿರುತ್ತೆ ಅದನ್ನು ಮೋನೋಸ್ಯಾಕ್ರೈಡ್ ಅಂತ ಹೇಳ್ತೀವಿ ಒಂದು ಸಿಂಗಲ್ ಯೂನಿಟ್ ಆಫ್ ಶುಗರ್ ಆಗಿರುತ್ತೆ ಆದರೆ ಬೇರೆ ರೀತಿಯ ಶುಗರ್ಗಳು ಅದು ಡೈಸ್ಯಾಕ್ರೈಡ್ ಆಗಿರ್ಬೋದು ಅಥವಾ ಪಾಲಿಸ್ಯಾಕ್ರೈಡ್ ಆಗಿರ್ಬೋದು ಈ ಥರ ಆಗಿರುತ್ತೆ ಆದ್ದರಿಂದ ಮಧುಮೇಹಿಗಳು ಹಣ್ಣನ್ನು ಆ ತಕ್ಕಕ್ಕೆ ಸೀಸನಲ್ ಫ್ರೂಟ್ಸ್ ಅಂತ ಹೇಳ್ತೀವಿ ಯಾವ ಋತುವಿನಲ್ಲಿ ಯಾವ ಹಣ್ಣುಗಳು ಬರುತ್ತೆ ಅದನ್ನು ಯಥೇಚ್ಛವಾಗಿಯೇ ಬಳಸ್ಬೋದು ಆದರೆ ಅದರಲ್ಲೂ ಕೆಲವು ಎಕ್ಸೆಪ್ಷನ್ಸ್ ಇದ್ದಾವೆ ಅದರಲ್ಲಿ ಹಳಸ್ನಣ್ಣಾಗಿ ಅಥವಾ ಮಾವಿನ ಹಣ್ಣು ಅಥವಾ ಸಪೋಟ ಈ ತರ ತುಂಬಾ ಸಿಹಿಯಾದ ಹಣ್ಣುಗಳು ನಮ್ಮ ಕ್ಲಿನಿಕಲ್ ಈ ಹಣ್ಣುಗಳನ್ನ ಹೆಚ್ಚಿನ ಉಪಯೋಗದಿಂದ ಸ್ವಲ್ಪ ತೊಂದರೆಗಳಾಗಿದೆ ಅದು ಬಿಟ್ಟು ಮಿಕ್ಕೆಲ್ಲ ಹಣ್ಣುಗಳನ್ನ ಯಥೇಚ್ಛವಾಗಿ ಎಸ್ ಡಯಾಬಿಟಿಸ್ ಅನ್ನುವಂತ ಒಂದು ಕಾಯಿಲೆ ಏನಿದೆ ಅದಕ್ಕೆ ಯಾವ ರೀತಿಯಾಗಿ ಆಯುರ್ವೇದದಲ್ಲಿ ಮದ್ದಿದೆ ಅದ್ರ ಎಲ್ಲ ಡಿಸ್ಕಸ್ ಮಾಡೋಣ ಅದಕ್ಕೂ ಮುಂಚೆ ಒಂದು ಸಣ್ಣ ವಿರಾಮ ತೆಗೆದುಕೊಂಡು ಬರೋಣ ವೀಕ್ಷಕರೇ ತಗೋಣ ಒಂದು ಪುಟ್ಟ ವಿರಾಮ ಎಸ್ ವೀಕ್ಷಕರೇ ಬ್ರೇಕ್ ನಂತರ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ನರಸಿಂಹನ್ ಇವತ್ತು ಡಯಾಬಿಟಿಸ್ ಅಂದರೆ ಸಕ್ಕರೆ ಕಾಯಿಲೆ ಬಗ್ಗೆ ಮಾತನಾಡ್ತಾ ಇದ್ದೀವಿ ಹಾಗಾದರೆ ಏನೆಲ್ಲ ಅದಕ್ಕೆ ಆಯುರ್ವೇದದಲ್ಲಿ ಚಿಕಿತ್ಸೆ ಇದೆ ಅನ್ನುವಂಥದನ್ನ ಸ್ವತಃ ಹತ್ರನೇ ಕೇಳೋಣ ಡಾಕ್ಟರ್ ಈಗ ನಾವು ಡಯಾಬಿಟಿಸ್ ಬಗ್ಗೆ ಮಾತನಾಡ್ತಾ ಇದ್ವಿ ಹಣ್ಣುಗಳು ತಗೊಳ್ಬೇಕಾ ಬೇಡವಾ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ ಸೊ ಫೈನಲಿ ಏನು ಹೇಳ್ತೀರಾ ಹಣ್ಣುಗಳು ತಿನ್ನಬಹುದು ಅದೇ ಕೆಲವೊಂದು ಹಣ್ಣುಗಳನ್ನು ತಿನ್ಬಹುದು ಕೆಲವೊಂದನ್ನು ತಿನ್ಬಾರ್ದು ಅದು ಯಾವ ಹಣ್ಣುಗಳು ಮಾವಿನ ಹಣ್ಣು ಮತ್ತು ದ್ರಾಕ್ಷಿ ಈ ಹಣ್ಣುಗಳಲ್ಲಿ ಹೆಚ್ಚಿನ ಸಿಹಿ ಅಂಶ ಇರುತ್ತೆ ಇದು ಫ್ರೊಕ್ಟೋಸ್ ಶುಗರ್ ಆದರೂ ಸಹ ನಮ್ಮ ಕ್ಲಿನಿಕಲ್ ಪ್ರಾಕ್ಟಿಸ್ನಲ್ಲಿ ಈ ಹಣ್ಣುಗಳನ್ನ ಹೆಚ್ಚಿನ ಉಪಯೋಗದಿಂದ ಕೆಲವು ಸಲ ತೊಂದರೆ ಆಗೋದನ್ನು ನೋಡೋಕ್ಕೆ ಸಿಗ್ತಾ ಇದೆ ಆದ್ದರಿಂದ ಇದನ್ನು ಅವಾಯ್ಡ್ ಮಾಡೋದು ಒಳ್ಳೆಯದು ಅಂತ ಹೇಳ್ತೀನಿ ಕೆಲವರಿಗೆ ಈ ಒಂದು ಬ್ಲಡ್ ಶುಗರ್ ಲೆವೆಲ್ ಏನಿದೆ ಅದನ್ನು ಯಾವಾಗ ಎ ತಿಂಗಳಿಗೆ ಒಂದು ಸಲ ಚೆಕ್ ಮಾಡಿಸ್ಬೇಕಾ ಅಥವಾ ಬೇಡವಾ ಆ ಒಂದು ಕನ್ಫ್ಯೂಷನ್ಸ್ ಎಲ್ಲ ಇರ್ತಾರೆ ಎಷ್ಟು ದಿನಕ್ಕೆ ಒಂದ್ಸಲ ಅವ್ರು ಡಾಕ್ಟ್ರನ್ನ ವಿಸಿಟ್ ಅಥವಾ ಲ್ಯಾಬ್ಗೆ ಎಷ್ಟು ಸಲ ಅವರು ವಿಸಿಟ್ ಮಾಡಬೇಕಾಗತ್ತೆ ಅಂತ ಈಗ ಮಧುಮೇಹದ ಜೊತೆಗೆ ಹಲವಾರು ಬೇರೆ ಆರೋಗ್ಯದ ಸಮಸ್ಯೆಗಳಿದೆ ತುಂಬ ಔಷಧಗಳ ಪ್ರಯೋಗ ಇರ್ತಾರೆ ಇಂಥವರು ಬೇರೆ ಔಷಧಗಳಿಂದ ಬೇರೆ ಅಂಗಗಳ ಮೇಲೆ ಏನೇನು ಪ್ರಯೋಗ ಆಗ್ತಾ ಇದೆ ಏನು ಚೇಂಜಸ್ ಆಗ್ತಾಯಿದೆ ಈ ಥರದನ್ನೆಲ್ಲ ಚೆಕ್ ಮಾಡ್ಕೊತಾ ಇರಬೇಕು ಅಂಥವರು ತಿಂಗಳಿಗೊಮ್ಮೆ ಪರೀಕ್ಷೆ ಮಾಡ್ಕೊಳ್ಳೋದು ಒಳ್ಳೆಯದು ಆದರೆ ಒಬ್ಬ ಮಧ್ಯವಯಸ್ಕ ಮನುಷ್ಯ ಮಧುಮೇಹ ಇದೆ ಔಷಧಗಳನ್ನು ಇದ್ದಾನೆ ಅಥವಾ ಔಷಧಗಳಲ್ಲಿ ಇಲ್ಲದೇ ಬರೀ ವ್ಯಾಯಾಮ ಅಥವಾ ಆಹಾರದ ಮುಖಾಂತರ ಮ್ಯಾನೇಜ್ ಇದ್ದಾನೆ ಶರೀರ ಲಕ್ಷಣಗಳನ್ನು ವ್ಯಕ್ತಪಡಿಸುತ್ತೆ ಸಾಮಾನ್ಯವಾಗಿ ರಕ್ತದ ಸಕ್ಕರೆ ಅಂಶ ಸರಿಯಾದ ಪ್ರಮಾಣದಲ್ಲಿ ಇಲ್ಲ ಹೆಚ್ಚಿಗೆ ಆಗ್ತಾಯಿದೆ ಅಂದರೆ ಶರೀರ ಅದನ್ನು ವ್ಯಕ್ತಪಡಿಸ್ಕೊಳ್ಳುತ್ತೆ ಹೆಚ್ಚಿನ ಬಾಯಾರಿಕೆ ಮುಖಾಂತರ ಹೆಚ್ಚು ಹಸುವಾಗೋದು ಹೆಚ್ಚಿನ ಮೂತ್ರದ ಹೊರ ಹೋಗೋದು ಕಾಲು ಕೈ ಜೋಮ್ ಹಿಡಿಯೋದು ಉರಿ ಬರೋದು ಈ ಥರದ್ದು ಲಕ್ಷಣಗಳನ್ನು ಶರೀರ ವ್ಯಕ್ತಪಡಿಸ್ತಾ ಇರುತ್ತೆ ಈ ಥರದ ಲಕ್ಷಣಗಳನ್ನು ಯಾವಾಗ ಮನುಷ್ಯ ಗಮನಿಸ್ಕೊತಾನೆ ಆಗ ಪದೇ ಪದೇ ಪರೀಕ್ಷೆ ಮಾಡಿಸ್ಕೋಬೇಕು ಇಲ್ಲಾಂದರೆ ತಿಂಗಳಿಗೆ ಒಮ್ಮೆ ಖಾಲಿ ಹೊಟ್ಟೆನಲ್ಲಿ ಮೂತ್ರದ ಮತ್ತು ರಕ್ತದ ಸಕ್ಕರೆ ಅಂಶ ಮತ್ತು ತಿಂಡಿ ತಿಂದ ಒಂದು ಎರಡು ಗಂಟೆ ನಂತರ ರಕ್ತದ ಮತ್ತು ಮೂತ್ರದ ಸಕ್ಕರೆ ಪ್ರಮಾಣವನ್ನು ನೋಡ್ಕೋಬೇಕಾಗತ್ತೆ ಇಲ್ಲ ಅಂದರೆ ಮೂರು ತಿಂಗಳಿಗೆ ಒಂದು ಸಲ ಮಾಡುವಂಥ ಪರೀಕ್ಷೆ ಬರುತ್ತೆ ಹೆಚ್ ಬಿ ಎ ಒನ್ ಸಿ ಅಂತ ಹೇಳ್ತೀವಿ ಈ ಪರೀಕ್ಷೆಯನ್ನು ಮಾಡ್ಕೊತು ಅಂದರೆ ಈ ಕಳೆದ ಮೂರು ತಿಂಗಳಲ್ಲಿ ಆ ಮನುಷ್ಯನ ರಕ್ತ ಶರೀರ ಸಕ್ಕರೆ ಅಂಶ ಯಾವ ಪ್ರಮಾಣದಲ್ಲಿ ಕಂಟ್ರೋಲ್ನಲ್ಲಿತ್ತು ಅನ್ನೋದನ್ನು ಸೂಚಿಸುತ್ತೆ ಕೆಲವರು ಸಕ್ಕರೆ ತಿನ್ನಬಾರ್ದು ಆದರೂ ಒಂದೊಂದು ಸಲ ಸಕ್ಕರೆ ತಿನ್ಬಿಡ್ತಾರೆ ಆದರೆ ಕೆಲವರಿಗೆ ಡೌಟ್ ಇರುತ್ತೆ ಈಗ ಸಕ್ಕರೆ ಕಾಫಿ ಬೇಡಪ್ಪ ಬೆಲ್ಲದ ಕಾಫಿ ಓಕೆನಾ ಆ ಒಂದು ಪ್ರಶ್ನೆ ಹಾಗಾದ್ರೆ ಬೆಲ್ಲ ಸಕ್ಕರೆ ಕಾಯಿಲೆ ಇರೋರಿಗೆ ಅಂದರೆ ವರ್ಜ್ಯನ ಅಥವಾ ಅವರು ಸ್ವೀಕರಿಸಬಹುದಾ ಅಂತ ಬೆಲ್ಲ ಕೂಡ ಕಬ್ಬಿನಿಂದ ಮಾಡೋದು ಸಕ್ಕರೆ ಕೂಡ ಬೆಲ್ಲವನ್ನು ಸಂಸ್ಕರಿಸಿ ಪ್ರೋಸೆಸ್ ಮಾಡಿ ಮಾಡೋದು ಎರಡೂ ಆಯುರ್ವೇದದ ಪ್ರಕಾರ ವರ್ಜ್ಯ ಇಕ್ಷು ಅಥವಾ ಬೆಲ್ಲನ ಆಯುರ್ವೇದದ ಪ್ರಕಾರ ಮಧುಮೇಹಿಗಳು ತಗೋಬಾರ್ದು ಅಂತಲೇ ಹೇಳ್ತೀವಿ ಆದರೆ ಈ ಸಂಸ್ಕಾರದ ಗುಣದಿಂದ ಅಂದರೆ ಬೆಲ್ಲವನ್ನು ತುಂಬ ಕಮ್ಮಿ ಸಂಸ್ಕಾರದಿಂದ ಮಾಡಿರ್ತೀವಿ ಆದ್ದರಿಂದ ಬೆಲ್ಲಕ್ಕೆ ಒಂದು ಕಡಿಮೆ ಪ್ರಮಾಣದಲ್ಲಿ ಉಪಯೋಗಕ್ಕೆ ಅವಕಾಶವಿದೆ ಸಕ್ಕರೆ ಅಂತೂ ತುಂಬಾ ಮಾರಕ ಸಕ್ಕರೆ ಉಪಯೋಗ ಆದಷ್ಟು ಮಾಡದೇ ಇದ್ರೆ ಪರ್ಯಾಯ ಅಂತ ಏನು ಅಂದ್ರೆ ಸಕ್ಕರೆ ಇಲ್ಲದೆ ಕಾಫಿ ಕುಡಿಯೋಕೆ ಆಗಲ್ಲ ಅಂಶ ಅಂತ ಏನಿದೆ ತಗೊಳ್ಬಹುದು ಅಂತ ಯಾವ್ದಾದ್ರು ಗಿಡ ಮೂಲಿಕೆಯೋ ಏನಾದ್ರೂ ಇದೆಯಾ ಅದ್ರ ಬಗ್ಗೆ ಏನಾದ್ರೂ ಸೂಚನೆ ನೀಡ್ತೀರಾ ಅಂತ ಒಂದು ಸ್ಟೀವಿಯಾ ಅಂತ ಒಂದು ಪ್ಲಾಂಟ್ ಬರುತ್ತೆ ಮಾಡ್ತಾರೆ ಅದನ್ನ ಎಲ್ಲಿ ಬೇಕಾದ್ರೂ ಬೆಳೆಸಬಹುದು ಚಿಕ್ಕ ಗಿಡ ಅದು ಅದು ಎಲೆಯನ್ನು ಒಣಗಿಸ್ಬಿಟ್ಟು ಪುಡಿ ಮಾಡ್ತಾ ಅಂದರೆ ತುಂಬ ಸಿಹಿಯಾಗೇ ಇರುತ್ತೆ ಅದನ್ನ ಉಪಯೋಗಿಸ್ಬೋದು ಸಕ್ಕರೆ ಎಫೆಕ್ಟನ್ನೇ ಕೊಡುತ್ತೆ ಹಾಗಾದ್ರೆ ಜೇನು ತುಪ್ಪದ ಬಗ್ಗೆ ಏನು ಹೇಳ್ತೀರಿ ಡಾಕ್ಟರ್ ಜೇನುತುಪ್ಪ ಸಾಮಾನ್ಯವಾಗಿ ಹೂವುಗಳು ಮತ್ತೆ ಹಣ್ಣುಗಳಿನ ಸತ್ವ ಏನಿದೆ ಅದರಿಂದ ಮಾಡಿರೋದ್ರಿಂದ ಇದರಲ್ಲಿ ಹೆಚ್ಚಿಗೆ ಫ್ರಕ್ಟೋಸೆ ಇರುತ್ತೆ ಅಂದ್ರೆ ನಮ್ಮ ರಕ್ತದ ಸಕ್ಕರೆ ಅಂಶವನ್ನು ಹೆಚ್ಚು ಮಾಡುವಂತಹ ಸಕ್ಕರೆ ಅಲ್ಲ ಇದು ಹಣ್ಣಿನಲ್ಲಿ ಬರುವಂತಹ ಸಕ್ಕರೆ ಆಗೋದ್ರಿಂದ ಡಯಾಬಿಟಿಸ್ ಇರುವಂತಹ ವ್ಯಕ್ತಿಗಳಲ್ಲಿ ಸಾಮಾನ್ಯವಾಗಿ ಕಾಡುವಂತಹ ಸಮಸ್ಯೆ ಒಬೆಸಿಟಿ ನಾವು ನಿನ್ನೆ ಕೂಡ ಮಾತನಾಡಿದರೆ ನಿನ್ನೆ ಇದಕ್ಕೆ ಲಿಂಕ್ ಮಾಡಕ್ ಆಗ್ಲಿಲ್ಲ ಆದರೆ ಇವತ್ತು ನಾನು ಆ ಪ್ರಶ್ನೆಯನ್ನ ಕೇಳಕ್ ಇಷ್ಟಪಡ್ತೀನಿ ಡಾಕ್ಟರ್ ಅಹ್ ಒಬಿಸಿಟಿ ಆ ಒಂದು ಸ್ಥೌಲ್ಯ ಅನ್ನೋದು ಡಯಾಬಿಟಿಸ್ ಮೆಲಿಟಿಸ್ ಜೊತೆಗೆ ಬಹುಶಃ ಒಟ್ಟೊಟ್ಟಿಗೆ ಹೋಗ್ತಿರುತ್ತೆನೋ ಅಂತ ಅದ್ರ ಬಗ್ಗೆ ಏನು ಹೇಳ್ತೀರಿ ಇಲ್ಲ ಹೆಚ್ಚಿಗೆ ನಮಗೆ ಮಧುಮೇಹಿಗಳಲ್ಲಿ ತೂಕವನ್ನು ಕಳ್ಕೊಳ್ಳೋದು ನೋಡೋಕೆ ಸಿಗುತ್ತೆ ಯಾಕೆಂದರೆ ರಕ್ತದಲ್ಲಿ ಸಕ್ಕರೆ ಅಂಶ ಯಾವಾಗ ಜಾಸ್ತಿ ಇರುತ್ತೆ ಅದು ಯಾವಾಗ ಇನ್ಸುಲಿನ್ ಉತ್ಪಾದನೆ ಸರಿಯಾದ ಪ್ರಮಾಣದಲ್ಲಿ ಇರೋದಿಲ್ಲ ಆಗ ಸಕ್ಕರೆ ಅಂಶ ಹೆಚ್ಚಿಗೆ ಬ್ರೇಕ್ ಡೌನ್ ಆಗೋದಿಲ್ಲ ಆಗ ಶರೀರಕ್ಕೆ ಸಾಕಷ್ಟು ಎನರ್ಜಿ ಇರುತ್ತೆ ಅದನ್ನು ಎಕ್ಸ್ಪೆಂಡ್ ಮಾಡೋಕ್ಕಾಗೋದಿಲ್ಲ ಈ ಪ್ರಕ್ರಿಯೆಯಲ್ಲಿ ಮನುಷ್ಯ ತೂಕವನ್ನು ಕಳ್ಕೊಂಬಿಡ್ತಾನೆ ಓಕೆ ಕೆಲವರಿಗೆ ಅಂದರೆ ಡಯಾಬಿಟಿಸ್ ಇರೋರಿಗೂ ಕೂಡ ಕೆಲ ಸಡನ್ನಾಗಿ ಈಗ ಬ್ಲಡ್ ಗ್ಲುಕೋಸ್ ಲೆವೆಲ್ ಕಮ್ಮಿ ಆಗುವಂಥದ್ದು ಅಂದರೆ ಸಡನ್ನಾಗಿ ಹೈಪೋಗ್ಲೈಸಿಮಿಯಾ ವ ಸಡನ್ನಾಗಿ ಬೀರುತ್ತೆ ಸೊ ಹಾಗಾಗಿ ಚಾಕ್ಲೇಟು ಏನೋ ಒಟ್ಟಿಗೆ ಇಟ್ಕೊಂಡೇ ಪಾಪ ಓಡಾಡ್ತಿರ್ತಾರೆ ಅಂಥವ್ರು ಅದು ಹೇಗೆ ಅದನ್ನು ಕಂಡುಹಿಡಿಯೋದು ಅಂದರೆ ಅಂದರೆ ಆ ಟೈಮ್ನಲ್ಲಿ ಅವರಿಗೆ ಯಾವ್ಯಾವ ರೀತಿ ಅದರ ಅನುಭವ ಆಗುವಂಥ ಚಾನ್ಸಸ್ ಇರುತ್ತೆ ಸಿಂಪ್ಟಮ್ಸ್ ಏನು ಯಾವಾಗ ರಕ್ತದ ಸಕ್ಕರೆ ಅಂಶ ನಿಗದಿತ ಪ್ರಮಾಣಕ್ಕಿಂತ ಕಡಿಮೆ ಆಗುತ್ತೆ ಆಗ ಬೆವರು ಬರುತ್ತೆ ಎದೆ ಬಡ್ತಾ ಜಾಸ್ತಿ ಆಗುತ್ತೆ ನಿಶಕ್ತಿ ಆಗುತ್ತೆ ತಲೆ ಚಕ್ಕರ್ ಬರ್ಬೋದು ಯಾವಾಗ ಗ್ಲುಕೋಸ್ ಅಂಶ ಸಕ್ಕರೆ ಅಂಶ ಮೆದುಳಿಗೆ ಸರಿಯಾಗಿ ಇಲ್ಲ ಆಗ ತಲೆ ಚಕ್ಕರ್ ಬರುತ್ತೆ ಈ ರೀತಿಯ ಸಿಮ್ಟ ಲಕ್ಷಣಗಳನ್ನು ಶರೀರ ವ್ಯಕ್ತಪಡಿಸುತ್ತೆ ಆ ಸಮಯ ಆ ಲಕ್ಷಣಗಳನ್ನು ಗ್ರಹಿಸಿ ಮನುಷ್ಯ ಏನಾದ್ರು ಒಂದು ಗ್ಲುಕೋಸನ್ನು ತಗೋಬೇಕಾಗುತ್ತೆ ಈಗ ಡಯಾಬಿಟಿಸ್ ಈಗ ಒಬೆಸಿಟಿ ನಾವು ನೆನೆ ಡಿಸ್ಕಸ್ ಮಾಡಿದ್ವಿ ಅದರ ಕಾಂಪ್ಲಿಕೇಶನ್ಸ್ ಏನು ಅಂತ ಹಾಗೆಯೇ ಡಯಾಬಿಟಿಸ್ ಇದ್ರೆ ಮುಂದೆ ಅದು ಅಕಸ್ಮಾತ್ ಅದನ್ನು ನಾವು ನಿಗ್ರಹ ಮಾಡಲಿಲ್ಲ ಅಂದರೆ ಮುಂದೆ ಆಗುವಂಥ ಕಾಂಪ್ಲಿಕೇಶನ್ಸ್ ಏನಿರುತ್ತೆ ಡಾಕ್ಟರ್ ಡಯಾಬಿಟಿಸ್ ಅಥವಾ ಮಧುಮೇಹ ಒಂದು ಸೈಲೆಂಟ್ ಕಿಲ್ಲರ್ ಅಂತ ಹೇಳ್ತೀವಿ ಅದು ಪ್ರತಿಯೊಂದು ಅನ್ನು ಡ್ಯಾಮೇಜ್ ಮಾಡ್ತಾ ಇರುತ್ತೆ ಅದು ನರಗಳ ಮೇಲೆ ಆಗಿರ್ಬೋದು ಅಥವಾ ಅಂಗಗಳ ಮೇಲೆ ಹೃದಯದ ಮೇಲೆ ಮೂತ್ರಕೋಶಗಳ ಮೇಲೆ ಇವೆಲ್ಲದನ್ನು ಡ್ಯಾಮೇಜ್ ಮಾಡುತ್ತೆ ಈಗ ಮೇಯ್ನಾಗಿ ಕಣ್ಣಿನ ತೊಂದರೆ ಶುರುವಿನಲ್ಲಿ ನೋಡೋಕೆ ಸಿಗುತ್ತೆ ಇದನ್ನು ರೆಟಿನೋಪತಿ ಅಂತ ಹೇಳ್ತೀವಿ ನೆಕ್ಸ್ಟು ನರಗಳ ಫಂಕ್ಷನಿಂಗನ್ನು ಅಫೆಕ್ಟ್ ಮಾಡುತ್ತೆ ನ್ಯೂರೋಪತಿ ಅಂತ ಹೇಳ್ತೀವಿ ಕಿಡ್ನಿ ಮೂತ್ರಕೋಶಗಳ ಫಂಕ್ಷನಿಂಗನ್ನು ಆಲ್ಟ್ರ್ ಮಾಡುತ್ತೆ ಇದನ್ನು ನೆಫ್ರೋಪತಿ ಅಂತ ಹೇಳ್ತೀವಿ ಬೇರೆ ಈ ಕಾಲುಗಳ ಚರ್ಮದ ಬೇರೆ ಹಲವಾರು ಕಾಯಿಲೆಗಳನ್ನು ಮಾಡುತ್ತೆ ಈ ಫುಟ್ ಡಿಸೀಸ್ ಕಾಲುಗಳಲ್ಲಿ ಸುಮಾರು ಕಾಯಿಲೆಗಳು ಮಾಡುತ್ತೆ ಈ ಫಂಗಲ್ ಇನ್ಫೆಕ್ಷನ್ ತರ ಆಗುತ್ತೆ ಗಾಯಗಳು ಬೇಗ ವಾಸಿ ಆಗೋದಿಲ್ಲ ಈ ಥರದ್ದೆಲ್ಲ ಕಾಂಪ್ಲಿಕೇಶನ್ಸ್ಗೆ ಡಯಾಬಿಟಿಸ್ ಮ್ಯಾನೇಜ್ಮೆಂಟ್ ಸರಿಗಿಲ್ಲದೆ ಇದ್ರೆ ದಾರಿ ಮಾಡಿಕೊಡುತ್ತೆ ಓಕೆ ಸೊ ಒಟ್ಟಿನಲ್ಲಿ ಎಲ್ಲ ಪತಿಗಳು ಒಟ್ಟಿಗೆ ಬಂದು ಸೇರ್ಕೊಂಡ್ಬಿಡುತ್ತವೆ ಒಂದು ಡಯಾಬಿಟಿಸ್ ಕಾಂಪ್ಲಿಕೇಶನ್ಸ್ ಹೆಚ್ಚು ಅದನ್ನ ನಾವು ಏನು ಆಲಕ್ಷ್ಯ ಮಾಡ ಸಾರಿ ನಿರ್ಲಕ್ಷ್ಯ ಮಾಡಬಾರ್ದು ಸೊ ಈಗ ಒಂದು ಡಯಾಬಿಟಿಸ್ ಫಂಕ್ಷನಲ್ ಇದು ಸಕ್ಕರೆ ಅಂಶ ಅಂತ ಹೇಳ್ತಾರಲ್ಲ ಈ ಸಕ್ಕರೆ ಅಂಶವನ್ನು ಸಾಮಾನ್ಯ ಒಂದು ನಾರ್ಮಲ್ ರೇಂಜ್ ಅಂತ ಹೇಳ್ತಾರಲ್ಲ ಅದು ಎಷ್ಟು ಹಾಗೆಯೇ ಆ ರೇಂಜನ್ನು ಯಾವ ರೀತಿಯಾಗಿ ನಾವು ಲೈಫ್ ಸ್ಟೈಲ್ನಲ್ಲಿ ಅದನ್ನ ಇಟ್ಕೊಳ್ಬೋದು ಅಂತ ಮೇಂಟೈನ್ ಮಾಡ್ಬೋದು ಈಗ ಖಾಲಿ ಹೊಟ್ಟೆನಲ್ಲಿ ಫಾಸ್ಟಿಂಗ್ ಬ್ಲಡ್ ಗ್ಲುಕೋಸ್ ಅಂತ ಏನು ಮಾಡ್ತೀವಿ ಅದು ಸಾಮಾನ್ಯವಾಗಿ ಎಪ್ಪತ್ತರಿಂದ ನೂರ ಹತ್ತು ಎಮ್ ಜಿ ಪರ್ ಡಿ ಎಲ್ ಡೆಸಿಲೀಟರ್ ಅಂತ ಹೇಳ್ತೀವಿ ಇಷ್ಟಿರುತ್ತೆ ಇನ್ನು ತಿಂಡಿ ಆದ ನಂತರ ಪೋಸ್ಟ್ ಪ್ರಾಂಡಿಯಲ್ ಬ್ಲಡ್ ಶುಗರ್ ಅಂತ ಏನು ಹೇಳ್ತೀವಿ ಅದು ನೂರ ಹತ್ತರಿಂದ ನೂರ ನಲ್ವತ್ತು ಎಮ್ ಜಿ ಪರ್ ಡಿಯಲ್ಲಿ ಇರಬೇಕು ಇದು ನಾರ್ಮಲ್ ರೇಂಜ್ ಅಂತ ಹೇಳ್ತೀವಿ ಸೊ ಒಳ್ಳೆಯ ಅಭ್ಯಾಸಗಳು ಒಳ್ಳೆಯ ಆಹಾರ ಪದ್ಧತಿ ನಿಯಮಿತವಾದ ಎಕ್ಸಸೈಸ್ ಮತ್ತು ಸ್ಟ್ರೆಸ್ ಯಾವುದೇ ಥರದ ಒತ್ತಡ ಇಲ್ಲದೆ ಇಟ್ಕೊಂಡ್ವಿ ಅಂದರೆ ಈ ಥರದ್ದು ಎಲ್ಲ ನಾರ್ಮಲ್ ರೇಂಜ್ನಲ್ಲೇ ಇರುತ್ತೆ ಈಗ ಟಿಪ್ಸ್ ಕಡೆಗೆ ಬರೋಣ ಯಾವ್ಯಾವ ರೀತಿ ಈಗ ಡಯಾಬಿಟಿಸ್ ಅನ್ನುವಂಥ ಒಂದು ಕಾಯಿಲೆಗೆ ನೀವು ಹೇಗೆ ನಾವು ಅದನ್ನು ನಿಗ್ರಹ ಇಟ್ಕೊಂಡಿರ್ಬೋದು ಅಂತ ಅನ್ನೋದಕ್ಕೆ ಹೇಳೋದಾದರೆ ಸೊ ಇದೊಂದು ಕೆಟ್ಟ ಜೀವನ ಶೈಲಿಯಿಂದ ಬರುವಂಥ ಆಹಾರ ಅದರಲ್ಲಿ ಮೂರು ವಿಷಯಗಳ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಬೇಕು ಒಂದು ಆಹಾರ ಒಂದು ವಿಹಾರ ಮತ್ತು ವಿಚಾರ ಇನ್ನು ಆಹಾರದ ವಿಷಯದಲ್ಲಿ ಸುಲಭವಾಗಿ ಜೀರ್ಣ ಆಗುವಂಥ ಆಹಾರ ಆಗಬೇಕು ಸಿಹಿಯ ಪ್ರಮಾಣ ತುಂಬ ಕಡಿಮೆ ಇರುವಂಥ ಆಹಾರ ಆಗಬೇಕು ಲೋ ಗ್ಲೈಸೆಮಿಕ್ ಇಂಡೆಕ್ಸ್ ಫುಡ್ಸ್ ಅಂತ ಹೇಳ್ತೀವಿ ಡಾಕ್ಟರ್ ಸೊ ಈ ಒಂದು ಆಹಾರ ವಿಹಾರ ವಿಚಾರ ಈ ಮೂರು ಅಂಶಗಳನ್ನ ನಾವು ನಿಗ್ರಹ ಇಟ್ಕೊಂಡಿದ್ದಲ್ಲಿ ಖಂಡಿತವಾಗ್ಲೂ ಡಯಾಬಿಟಿಸ್ ಮೆಲೆಟಸ್ ಅಥವಾ ಡಯಾಬಿಟಿಸ್ ಅನ್ನುವಂತ ಒಂದು ಕಾಯಿಲೆ ಏನಿದೆ ಅದನ್ನು ದೂರ ಇಡಬಹುದು ಅಂತ ಹೇಳ್ತಾ ಇದ್ದಾರೆ ಮತ್ತಷ್ಟು ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಅದಕ್ಕೂ ಮುಂಚೆ ಒಂದು ಪುಟ್ಟ ವಿರಾಮವನ್ನ ತೆಗೆದುಕೊಂಡು ಬರೋಣ ಎಸ್ ವೀಕ್ಷಕರೇ ಬ್ರೇಕ್ ನಂತರ ವಿಶೇಷ ವಾರಾಂತ್ಯದ ವಿಶೇಷ ದೇಸಿ ಮೆಡಿಸಿನ್ ಡಾಕ್ಟರ್ ನರಸಿಂಹನ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಎಲ್ಲರಿಗೂ ಸ್ವಾಗತ ಡಾಕ್ಟರ್ ನರಸಿಂಹನ್ ನಮ್ಮ ಜೊತೆ ಇದ್ದಾರೆ ಅವರೀಗ ಸ್ವತಃ ಡಯಾಬಿಟಿಸ್ ಒಂದು ಕಾಯಿಲೆಯನ್ನು ಹೇಗೆ ದೂರ ಇಡಬಹುದು ಆಯುರ್ವೇದದಲ್ಲಿ ಅದಕ್ಕೆ ಏನು ಮದ್ದಿದೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ರಿ ಹೇಳಿ ಡಾಕ್ಟರ್ ಮುಂದುವರಿಸಿ ಆಯುರ್ವೇದ ಹೆಚ್ಚಿಗೆ ಔಷಧ ಪ್ರಯೋಗಕ್ಕೆ ಒತ್ತು ಕೊಡೋದಿಲ್ಲ ಆದರೆ ಯಾವಾಗ ನಮ್ಮ ಆಹಾರ ವಿಹಾರ ವಿಚಾರಗಳು ಸರಿಯಾದ ಹತೋಟಿಯಲ್ಲಿದೆ ಆದ್ರೂ ನಮ್ಮ ರಕ್ತದ ಸಕ್ಕರೆ ಅಂಶ ಸರಿಯಾದ ನಾರ್ಮಲ್ ರೇಂಜ್ಗೆ ಇಲ್ಲ ಹಾಗೂ ಕೆಲವು ಆವಾಗ ಕೆಲವು ಔಷಧಗಳ ಪ್ರಯೋಗವನ್ನು ಮಾಡ್ಬೋದು ದಿನನಿತ್ಯದ ಉಪಯೋಗಕ್ಕೆ ನಮಗೆ ಸಾಮಾನ್ಯವಾಗಿ ಎಲ್ಲ ಕಡೆ ಸಿಗುವಂತಹ ಪದಾರ್ಥಗಳನ್ನೇ ಉಪಯೋಗಕ್ಕೆ ಮಾಡ್ಕೋಬೋದು ಈಗ ಬಿಲ್ವ ಪತ್ರೆ ರಸ ಬರುತ್ತೆ ನೋಡಿ ಬಿಲ್ವ ಸಾಮಾನ್ಯವಾಗಿ ಶಿವನ ಪೂಜೆಗೆ ಗಣಪತಿ ಪೂಜೆಗೆ ಯೂಸ್ ಮಾಡ್ತೀವಿ ಆ ಬಿಲ್ವ ಮರದ ಎಲೆ ಎಲೆಯನ್ನು ಸ್ವರಸವಾಗಿ ಅಂದರೆ ಫ್ರೆಶ್ ಲೀಫನ್ನು ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು ಅದನ್ನು ಫ್ರೆಶ್ ಜ್ಯೂಸನ್ನು ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು ಅದನ್ನು ಖಾಲಿ ಹೊಟ್ಟೆನಲ್ಲಿ ಎರಡರಿಂದ ಮೂರು ಚಮಚ ನಿತ್ಯ ಉಪಯೋಗಿಸೋದ್ರಿಂದ ರಕ್ತದ ಸಕ್ಕರೆ ಅಂಶ ಗಣನೀಯವಾಗಿ ಕಮ್ಮಿ ಆಗುತ್ತೆ ನಾರ್ಮಲ್ ರೇಂಜ್ಗೆ ಬರುತ್ತೆ ಇನ್ನು ಲೋಳೆ ಸರ ಹೇಳ್ತೀವಿ ಆಲೋವೆರಾ ಆಲೋವೆರಾ ಅಂತ ಹೇಳ್ತೀವಲ್ಲ ಅದನ್ನು ಪ್ರತಿನಿತ್ಯ ಖಾಲಿ ಹೊಟ್ಟೆನಲ್ಲಿ ಒಂದು ಎರಡರಿಂದ ಮೂರು ಚಮಚ ಆ ಪಲ್ಪನ್ನು ಒಂಚೂರು ಅರಿಶಿನ ಒಂಚೂರು ಮೆಣಸು ಬಳಸ್ಬಿಟ್ಟು ನಿತ್ಯ ಉಪಯೋಗಿಸೋದ್ರಿಂದ ರಕ್ತದ ಸಕ್ಕರೆ ಪ್ರಮಾಣ ಗಣನೀಯವಾಗಿ ಬರುತ್ತೆ ಇನ್ನು ಹಲವಾರು ತರಕಾರಿಗಳಲ್ಲಿ ರಕ್ತವನ್ನು ರಕ್ತದ ಸಕ್ಕರೆ ಪ್ರಮಾಣವನ್ನು ಕಮ್ಮಿ ಮಾಡೋದು ನೋಡೋಕ್ಕೆ ಸಿಗುತ್ತೆ ತೊಂಡೆಕಾಯಿ ಅಂತ ಒಂದು ತರಕಾರಿ ಬರುತ್ತೆ ಈ ತೊಂಡೆಕಾಯಿ ಏನು ಮಾಡುತ್ತೆ ಇದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಬೀಟಾ ಕೆರೋಟಿನ್ ಅಂತ ಒಂದಿದೆ ಬೀಟಾ ಕೆರೋಟಿನ್ ಅದು ಕ್ಯಾರೆಟಲ್ಲೂ ಬಹುಶಃ ಕ್ಯಾರೆಟ್ನಲ್ಲೂ ಇರುತ್ತೆ ಮತ್ತೆ ಮೈರಿಸಿಟಿನ್ ಅಂತ ಒಂದು ಕೆಮಿಕಲ್ ತೊಂಡೆಕಾಯಿಯಲ್ಲಿದೆ ಇದು ಏನು ಮಾಡುತ್ತೆ ನಮ್ಮ ಮಾಂಸಗಳು ರಕ್ತದಲ್ಲಿರುವಂತಹ ಹೆಚ್ಚು ಸಕ್ಕರೆ ಅಂಶವನ್ನು ಹೀರ್ಕೊಳ್ಳೋದಕ್ಕೆ ಅನುಕೂಲ ಮಾಡಿಕೊಡುತ್ತೆ ಆಗ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಕಮ್ಮಿ ಆಗುತ್ತೆ ಇನ್ನು ಈ ಲೇಡೀಸ್ ಫಿಂಗರ್ ಬೆಂಡೆಕಾಯಿ ಬೆಂಡೆಕಾಯಿ ನೋಡಿ ಅದು ತುಂಬ ಒಳ್ಳೆ ಅಂಟಿನ ಪದಾರ್ಥ ಇರುತ್ತೆ ಒಳಗಡೆ ಇದು ಹೈಲಿ ಇನ್ಸಾಲ್ಯೂಬಲ್ ಫೈಬರ್ ಅಂತ ಹೇಳ್ತೀವಿ ಸುಲಭವಾಗಿ ನೀರಿನಲ್ಲಿ ಕರಗುವಂಥದ್ದಲ್ಲ ಇದು ಏನು ಮಾಡುತ್ತೆ ರಕ್ತದಲ್ಲಿ ಸೇರಿದಾಗ ಸಕ್ಕರೆ ನಿಧಾನವಾಗಿ ರಿಲೀಸ್ ಆಗೋಗೆ ಮಾಡುತ್ತೆ ಇದನ್ನು ನಿಯಮಿತವಾಗಿ ಯೂಸ್ ಮಾಡೋದ್ರಿಂದ ರಕ್ತದಲ್ಲಿ ಸಕ್ಕರೆ ಅಂಶ ಸಾಕಷ್ಟು ಕಮ್ಮಿ ಆಗುತ್ತೆ ಇನ್ನು ಮಧುನಾಶಿನಿ ಅಂತ ಒಂದು ಗಿಡ ಬರುತ್ತೆ ಮಧುನಾಶಿನಿ ಯಾವ ರೀತಿ ಅದು ಆ ಬಳ್ಳಿಯ ಎಲೆಗಳನ್ನ ಒಣಗಿಸ್ಬಿಟ್ಟು ಪುಡಿ ಮಾಡ್ಕೊತೀವಿ ಅದು ಲೋ ಗ್ಲೈಸಮಿಕ್ ಇಂಡೆಕ್ಸ್ ಇರುತ್ತೆ ಅದು ರಕ್ತದ ಸೇರಿದ ತಕ್ಷಣ ಸಕ್ಕರೆಯನ್ನ ಸಕ್ಕರೆ ಪ್ರಮಾಣವನ್ನು ಕಮ್ಮಿ ಮಾಡುವಂತ ಕ್ಷಮತೆ ಇರುವಂತ ಇದು ಅದನ್ನ ದಿವಸಕ್ಕೆ ಎರಡರಿಂದ ಮೂರು ಚಮಚ ಊಟ ಆದ ನಂತರ ಬಿಸಿ ನೀರಿನಲ್ಲಿ ಮಿಕ್ಸ್ ಮಾಡಿ ತಗೊಂಡ್ರೆ ಬ್ಲಡ್ ಶುಗರ್ ಲೆವೆಲ್ ಚೆನ್ನಾಗಿ ಕಂಟ್ರೋಲ್ ಬರುತ್ತೆ ಓಕೆ ಡಾಕ್ಟರ್ ಮತ್ತೊಂದು ವಿಷಯ ಬರುವಂಥದ್ದು ಅಂದರೆ ಡಯಾಬಿಟಿಸ್ ಇರುವಂಥವರು ಗಾಯ ಮಾಡ್ಕೊಬಿಡಿ ಅನ್ನುವಂಥ ಒಂದು ಯೂಶಲ್ ಎಚ್ಚರಿಕೆಯನ್ನು ಕೊಡ್ತಾ ಇರ್ತಾರೆ ಏನಕ್ಕೆ ಅದು ಮತ್ತೆ ಹಾಗೆಯೇ ಅದು ಗಾಯ ಅಕಸ್ಮಾತ್ ಆದರೆ ಒಂದು ವೇಳೆ ಕೈ ಕತ್ತರಿಸಬೇಕಾಗುತ್ತೆ ಇಲ್ಲ ಬೆರಳು ಕತ್ತರಿಸಬೇಕಾಗುತ್ತೆ ಗ್ಯಾಂಗ್ರೀನ್ ಆಗಬಹುದು ಇಂಥ ಒಂದು ಎಷ್ಟೋ ಒಂದು ಅಂಶಗಳನ್ನು ನಾವು ಗಮನದಲ್ಲಿ ಇಟ್ಕೊಳ್ಳೇಬೇಕು ಹೌದು ಸೊ ಅದರ ಬಗ್ಗೆ ಏನು ಹೇಳ್ತೀರಿ ಡಾಕ್ಟರ್ ಈಗ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಸರಿಯಾಗಿತ್ತು ಅಂದರೆ ಅದು ಸ್ವಾಸ್ಥ್ಯತೆಯನ್ನು ತೋರಿಸುತ್ತೆ ನಾರ್ ಹೆಲ್ತ್ ನಾರ್ಮಲ್ ಆಗಿದೆ ಅಂತ ಆಗ ಶರೀರದಲ್ಲಿ ಏನು ಡಿಜೆನ್ರೇಷನ್ ಮತ್ತು ರೀಜೆನ್ರೇಷನ್ ಆಗ್ತಾ ಇದೆ ಅದು ಸರಿಯಾಗಿ ಆಗುತ್ತೆ ಆದರೆ ಮಧುಮೇಹದಲ್ಲಿ ಸಕ್ಕರೆ ಪ್ರಮಾಣ ರಕ್ತದಲ್ಲಿ ಯಾವಾಗ ಜಾಸ್ತಿ ಇದೆ ಆಗ ಸೆಲ್ಯುಲರ್ ರೀಜೆನ್ರೇಷನ್ ಸರಿಯಾದ ರೀತಿಯಲ್ಲಿ ಆಗೋದಿಲ್ಲ ಏನು ಗಾಯಗಳಾಗಿದೆ ಹುಣ್ಣುಗಳಾಗಿದೆ ಅದು ಬೇಗ ವಾಸಿಯಾಗೋದಿಲ್ಲ ಮೆಂತ್ಯ ಮೆಂತ್ಯ ಅನ್ನೋದು ಒಂದು ತುಂಬ ಒಳ್ಳೆಯ ಔಷಧೀಯ ದ್ರವ್ಯ ಈ ಮೆಂತ್ಯನ ಪುಡಿ ಮಾಡಿ ಇಟ್ಕೊಂಡ್ಬಿಟ್ಟು ಪ್ರತಿ ದಿವಸ ಮಧ್ಯಾಹ್ನ ಊಟ ಆದ ನಂತರ ಒಂದು ಲೋಟ ಮಜ್ಜಿಗೆಯಲ್ಲಿ ಉಪಯೋಗ ಮಾಡ್ತು ಅಂದರೆ ರಕ್ತದ ಸಕ್ಕರೆ ಅಂಶ ಸಾಕಷ್ಟು ಒಳ್ಳೆಯ ರೀತಿಯಲ್ಲಿ ಕಮ್ಮಿ ಆಗುತ್ತೆ ಆಮೇಲೆ ಈ ಬೇವಿನ ರಸ ನಿಮಗೆ ಗೊತ್ತೇ ಇದೆ ಬೇವು ಮೊದಲೇ ರುಚಿಯಲ್ಲಿ ತುಂಬ ಕಹಿಯಾಗಿರುತ್ತೆ ಅದು ರಕ್ತ ಸೇರಿದಾಗ ಸಕ್ಕರೆಯ ರಕ್ತದ ಪ್ರಮಾಣವನ್ನು ಕಮ್ಮಿ ಮಾಡ್ತಾನೇ ಹೋಗುತ್ತೆ ಇದು ಸಾಮಾನ್ಯವಾಗಿ ಈ ನಮಗೆ ಈ ಸುಲಭವಾಗಿ ಸಿಗುವಂತಹ ದ್ರವ್ಯಗಳು ಇದನ್ನ ದಿನನಿತ್ಯದ ಪ್ರಯೋಗದಲ್ಲಿ ಮಾಡ್ತೀವಿ ಇದನ್ನ ಶುಗರ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಯೂಸ್ ಮಾಡ್ಕೋಬಹುದು ಅದೇ ಕೆಲವರು ಹಾಗಲಕಾಯಿ ರಸ ಕುಡಿದ್ರೆ ಒಳ್ಳೇದು ಹಾಗಲಕಾಯಿ ಹೋಗಿ ಮುಚ್ಕೊಳಾದ್ರೂ ಕುಡ್ದಗಳ್ನ ಸಕ್ಕರೆ ಅಂಶ ಕಮ್ಮಿ ಆಗ್ಲಿ ಅಂತ ಅದು ವರ್ಕೌಟ್ ಆಗುತ್ತೆ ಹೌದು ಹಾಗಲಕಾಯಿಯು ಅಷ್ಟೇ ಅದು ತುಂಬಾ ತಿಕ್ತ ರಸ ಬಿಟರ್ ಇನ್ ಟೇಸ್ಟ್ ಇರುತ್ತೆ ಅದನ್ನು ಬ್ಲಡ್ ಶುಗರ್ ಅನ್ನ ಕಮ್ಮಿ ಮಾಡುತ್ತೆ ಆದರೆ ಈ ತಿಕ್ಕ್ತ ರಸ ದ್ರವ್ಯಗಳೇನಿದೆ ತುಂಬ ಹೆಚ್ಚಿನ ಪ್ರಮಾಣದಲ್ಲಿ ಯೂಸ್ ಮಾಡ್ತು ಅಂದರೆ ಹಲವರಲ್ಲಿ ಮಲಬದ್ಧತೆ ಅಥವಾ ಕಾನ್ಸ್ಟಿಪೇಷನ್ ಆಗುತ್ತೆ ಸೊ ಈ ಥರ ರಕ್ತದತ್ತ ಸಕ್ಕರೆ ಅಂಶವನ್ನು ಕಮ್ಮಿ ಮಾಡ್ಕೊಳಕ್ಕೆ ಹಲವಾರು ದ್ರವ್ಯಗಳಿದೆ ಆದರೆ ಯಾವುದು ದ್ರವ್ಯ ನಮ್ಮ ಶರೀರಕ್ಕೆ ಒಗ್ಗುತ್ತದೆ ಅನ್ನೋದನ್ನು ಕೆಲವು ದಿವಸಗಳ ಪ್ರಯೋಗದಿಂದ ಆ ಮನುಷ್ಯ ಅರ್ಥ ಮಾಡ್ಕೋಬೇಕು ಇದರಲ್ಲಿ ಏನಾದರೂ ಕನ್ಫ್ಯೂಷನ್ ಇತ್ತು ಅಂದರೆ ಅವರ ಹತ್ತಿರದ ವೈದ್ಯರನ್ನು ಸಂಪರ್ಕಿಸಿ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿ ಯೂಸ್ ಮಾಡಬೇಕು ಇದೆಲ್ಲ ತುಂಬ ಸಿಂಪಲ್ ಆದಂತಹ ಔಷಧಗಳು ಆದರೆ ಸರಿಯಾಗಿ ಯೂಸ್ ಮಾಡದೇ ಇತ್ತು ಅಂದರೆ ಸಾಕಷ್ಟು ತೊಂದರೆಗಳು ಮಾಡುತ್ತೆ ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ಪ್ರಮಾಣದಲ್ಲಿ ಯೂಸ್ ಮಾಡಬೇಕು ಹಾಗೆ ಈಗ ಯೋಗ ಡಯಾಬಿಟಿಸ್ಗೆ ಹೆಲ್ಪ್ ಮಾಡುತ್ತಾ ಅಂತ ಯೋಗದ ಪ್ರತಿಯೊಂದು ಅಭ್ಯಾಸವು ಶರೀರ ಮತ್ತು ಮನಸ್ಸು ಎರಡನ್ನೂ ಓಕೆ ಈಗ ಒಂದು ಆಸನ ಹೇಗೆ ಕೆಲಸ ಮಾಡುತ್ತೆ ಅಂದರೆ ನರಮಂಡಲ ಮತ್ತು ಗ್ರಂಥಿಗಳು ಇವೆರಡು ತುಂಬ ಉತ್ತಮ ರೀತಿಯಲ್ಲಿ ಕೆಲಸ ಹಾಗೆ ಮಾಡುತ್ತೆ ಈ ಮಧುಮೇಹ ಅನ್ನೋ ಒಂದು ಕಂಡೀಷನ್ ಏನಿದೆ ಇದು ಗ್ರಂಥಿಗೆ ಸಂಬಂಧಪಟ್ಟಂಥ ಕಾಯಿಲೆ ಏನು ಪ್ಯಾನ್ಕ್ರಿಯಸ್ ಗ್ರಂಥಿ ಇದೆ ಇದರ ಸರಿಯಾದ ಕ್ಷಮತೆ ಇಲ್ಲದೆ ಉಂಟಾಗುವಂತಹ ಕಾಯಿಲೆ ಯೋಗದ ಅಭ್ಯಾಸಗಳಿಂದ ಹಲವಾರು ಸ್ಟಡೀಸ್ ಹೇಳಿ ದೃಢಪಡಿಸಿದೆ ಈ ಪ್ಯಾನ್ಕ್ರಿಯಸ್ ಫಂಕ್ಷನನ್ನು ಮತ್ತು ಬೀಟಾ ಸೆಲ್ ಸೆನ್ಸಿಟಿವಿಟಿ ಇನ್ಸುಲಿನ್ ಉತ್ಪಾದನೆ ಮಾಡೋದರಲ್ಲಿ ಗಣನೀಯವಾದ ಇಂಪ್ರೂವ್ಮೆಂಟ್ ತೋರಿಸಿದೆ ಅಂತ ಹಲವಾರು ಸ್ಟಡೀಸ್ ಹೇಳಿದೆ ಎಸ್ ಡಾಕ್ಟರ್ ಈಗ ಡಯಾಬಿಟಿಸ್ ಅನ್ನುವಂಥ ಒಂದು ರೋಗ ಬಂದಾಗ ಕೆಲವರು ಅಂದರೆ ಅಲೋಪತಿನೂ ಫಾಲೋ ಮಾಡ್ತಿರ್ತಾರೆ ಇನ್ನು ಕೆಲವರು ಆಯುರ್ವೇದನೂ ಫಾಲೋ ಮಾಡ್ತಿರ್ತಾರೆ ಈ ಅಲೋಪತಿ ಹಾಗೂ ಆಯುರ್ವೇದ ಒನ್ ಇನ್ ಒನ್ ಒಟ್ಟಿಗೆ ಹೋಗುವಂಥದ್ದು ಸರಿನಾ ತಪ್ಪ ಮಧುಮೇಹ ಅನ್ನೋದು ಒಂದು ತುಂಬ ದೊಡ್ಡ ಕಾಯಿಲೆ ಹಲವರಲ್ಲಿ ತುಂಬ ವರ್ಷಗಳಿಂದ ಇದರಲ್ಲಿ ಬಳಲ್ತಾ ಇರ್ತಾರೆ ವರ್ಷದಿಂದ ವರ್ಷಕ್ಕೆ ಔಷಧಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ ಕನ್ವೆನ್ಷನಲ್ ಮೆಡಿಸಿನ್ ವೆಸ್ಟರ್ನ್ ಮೆಡಿಸನ್ನಲ್ಲಿ ಏನೆಲ್ಲ ಈ ದ್ರವ್ಯಗಳನ್ನು ಉಪಯೋಗ ಮಾಡ್ತಿದ್ದೀವಿ ಅದು ತುಂಬ ದಿವಸಗಳ ಉಪಯೋಗದಿಂದ ಬೇರೆ ರೀತಿಯ ದುಷ್ಪರಿಣಾಮಗಳನ್ನು ಮಾಡುತ್ತೆ ಕೆಲವು ಸಲ ಬೇರೆ ರೀ ಅಂಗಗಳನ್ನು ಕೂಡ ಅಫೆಕ್ಟ್ ಮಾಡುತ್ತೆ ಈ ನಿಟ್ಟಿನಲ್ಲಿ ಏನು ಔಷಧಗಳನ್ನು ತಗೊತಾ ಇದ್ದಾರೆ ಅದರ ಜೊತೆಯಲ್ಲಿ ಬೇರೆ ಪದ್ಧತಿಯ ಔಷಧಿಗಳನ್ನು ಅದು ಸಿಂಪಲ್ ಆದಂಥ ಒಂದು ಮನೆಮದ್ದಾಗಿರ್ಬೋದು ಅಥವಾ ಒಂದು ಸರಿಯಾದ ಆಯುರ್ವೇದ ಮೆಡಿಸನ್ನೇ ಆಗಿರ್ಬೋದು ಅಥವಾ ಹೋಮಿಯೋಪತಿ ಮೆಡಿಸನ್ ಆಗಿರ್ಬೋದು ಅಥವಾ ಯೋಗದ ಸ ಒಂದು ಆಸರೆ ಒಂದು ಹೆಲ್ಪನ್ನು ತೊಗೊತಾ ಇರೋದು ಇವೆಲ್ಲ ಈಗ ಫ್ಯೂಚರ್ ಆಫ್ ಮೆಡಿಸನ್ ಅಂತ ಏನು ಹೇಳ್ತೀವಿ ಅದು ಇಟ್ ಈಸ್ ಕಾಂಬಿನೇಷನ್ ಆಫ್ ಎವ್ರಿಥಿಂಗ್ ಯಾವ ಪದ್ಧತಿಯಲ್ಲಿ ಯಾವುದು ಒಳ್ಳೇದಿದೆ ಅದನ್ನು ತಗೊಳ್ಳೋದ್ರಲ್ಲಿ ಏನು ತೊಂದರೆ ಇಲ್ಲ ಆದರೆ ಈಗ ಶುರುವಿನಲ್ಲಿ ಹೊಸದ್ರಲ್ಲೇ ಇವಾಗ ಪತ್ತೆ ಆಗಿದೆ ಮಧುಮೇಹ ಅನ್ನೋದು ಈಗ ಈಗ ಡಯಾಗ್ನೋಸ್ ಆಗಿದೆ ಆ ಸಮಯದಲ್ಲಿ ಆದಷ್ಟು ಔಷಧಿಗಳಿಗೆ ಹೋಗದೆ ಬೇರೆ ಈ ಸೆಕೆಂಡ್ ಒಪಿನಿಯನ್ ತಗೊಂಡು ಬರೀ ಆಹಾರ ಮತ್ತು ವ್ಯಾಯಾಮದಲ್ಲಿ ಸರಿ ಮಾಡ್ಕೋಬೋದಾ ಅನ್ನೋದನ್ನು ನೋಡಬೇಕು ಇದು ಆಗದೇ ಇದ್ದ ಪಕ್ಷದಲ್ಲಿ ಸಿಂಪಲ್ ಆದಂತಹ ಔಷಧಗಳು ಅದು ಅಡುಗೆ ಮನೆಯಲ್ಲಿ ಸಿಗುವಂಥ ಯಾವುದಾದ್ರು ಒಂದು ಸಿಂಪಲ್ ಆದ ವಸ್ತು ಆಗ್ಬೋದು ಅಥವಾ ಆಯುರ್ವೇದ ಹೋಮಿಯೋಪತಿ ಅಥವಾ ಯೋಗ ಈ ಥರದ್ದು ಒಂದು ಸೇಫ್ ಆದ ಸಿಸ್ಟಮ್ ಇದರ ಪ್ರಯೋಗ ಮಾಡೋದ್ರ ಮುಖಾಂತರ ಮ್ಯಾನೇಜ್ ಮಾಡೋದಕ್ಕೆ ನೋಡಬೇಕು ಇದರಲ್ಲೂ ಸಾಧ್ಯ ಆಗಲಿಲ್ಲ ಅಂದರೆ ಏನು ನಮ್ಮ ವೆಸ್ಟರ್ನ್ ಮೆಡಿಸನ್ನಲ್ಲಿ ಬೇರೆ ರೀತಿಯ ಔಷಧಿಗಳಿದೆ ಅದು ಬಲವಂತವಾಗಿ ಒಂದು ನಮ್ಮ ಶರೀರದ ಫಿಸಿಯಾಲಜಿಯನ್ನು ಚೇಂಜ್ ಮಾಡುತ್ತೆ ಅಂಥ ಪ್ರಯೋಗಗಳಿಗೆ ಒಡ್ಡೋದರಿಂದ ಏನು ತಪ್ಪಿಲ್ಲ ಯಾಕೆಂದರೆ ಶರೀರಕ್ಕೆ ಆಗುವ ತೊಂದರೆಗಿಂತ ಹೆಚ್ಚಾಗಿ ಆ ಔಷಧಗಳ ಪ್ರಯೋಗದಿಂದ ಆಗುವ ಒಂದು ಕಮ್ಮಿ ಪ್ರಮಾಣದ ತೊಂದರೆ ಒಳ್ಳೆಯದು ಅಂತ ಹೇಳ್ತೀನಿ ಅಕ್ಕಿ ಸೇವನೆ ಈಗ ಅನ್ನ ಊಟ ಮಾಡುವಂಥದ್ದು ಕೆಲವರಿಗೆ ಈಗ ಚಪಾತಿ ತಿಂದ್ರೇ ಡಯಾಬಿಟಿಸ್ಗೆ ಒಳ್ಳೇದಂತೆ ಹಾಗಾಗಿ ನಾನು ಚಪಾತಿನೇ ತಿಂತೀನಿ ಇಲ್ಲ ರಾಗಿ ರೊಟ್ಟಿನೇ ತಿಂತೀನಿ ಆ ಒಂದು ಮನಸ್ಥಿತಿ ಇದೆ ಅದು ಸರಿನಾ ಅಥವಾ ತಪ್ಪಾ ಅಂತ ಯಾಕೆಂದ್ರೆ ಅನ್ನ ಒಂದು ಚೂರು ಊಟ ಮಾಡಲೇಬಾರ್ದ ಅನ್ನುವಂಥ ಪ್ರಶ್ನೆ ಎಷ್ಟೊಂದು ಜನ ಕೇಳ್ತಾರೆ ಏನು ಹೇಳ್ತೀರಿ ಮನುಷ್ಯನ ಆಹಾರ ಪದ್ಧತಿ ಅವನು ಇರೋವಂಥ ಜಾಗದ ಮೇಲೆ ಡಿಸೈಡ್ ಆಗುತ್ತೆ ಈಗ ನಾವು ಸೌತ್ ಇಂಡಿಯನ್ಸ್ ನಮಗೆ ರೈಸ್ ಅನ್ನೋದು ನಮ್ಮ ಸ್ಟ್ಯಾಪಲ್ ಫುಡ್ ಅಂದರೆ ನಮ್ಮ ಶರೀ ನಮ್ಮ ದೇಶಕ್ಕೆ ಅನುಗುಣವಾಗಿ ಭೂಮಿಯಲ್ಲಿ ಅದಾಗದೇ ರೈಸನ್ನು ಹೆಚ್ಚಿಗೆ ಇದ್ದೀವಿ ಆದ್ದರಿಂದ ಆ ದೇಶಕ್ಕೆ ಅನುಗುಣವಾಗಿ ಆ ಮನುಷ್ಯ ಆಹಾರವನ್ನು ತಗೋಬೇಕು ಅದರಲ್ಲೂ ಈ ಮಧುಮೇಹಿಗಳು ಅಕ್ಕಿಯನ್ನು ಖಂಡಿತ ಉಪಯೋಗಿಸ್ಬೇಕು ಕಡಿಮೆ ಪ್ರಮಾಣದಲ್ಲಿ ಉಪಯೋಗಿಸ್ಬೇಕು ಈಗ ಗೋಧಿ ಬಗ್ಗೆ ಹೇಳಿದ್ರಿ ಗೋಧಿಯಲ್ಲೂ ಒಂದು ಗ್ಲುಟೆನ್ ಅನ್ನುವಂತಹ ಒಂದು ಪದಾರ್ಥ ಇರುತ್ತೆ ಗ್ಲುಟೆನ್ ಈ ಪದಾರ್ಥ ಏನು ಮಾಡುತ್ತೆ ನಮ್ಮ ಪ್ಯಾನ್ಕ್ರಿಯಸ್ ಫಂಕ್ಷನನ್ನು ನಿಷ್ಕ್ರಿಯಗೊಳಿಸ್ತಾ ಬರುತ್ತೆ ಸಾಮಾನ್ಯವಾಗಿ ನಮ್ಮ ಜನರು ಅಕ್ಕಿ ಒಳ್ಳೆಯದಲ್ಲ ಗೋಧಿ ಬಳಸಬೇಕು ಹೆಚ್ಚಾಗಿ ಮಧುಮೇಹ ನಿಗ್ರಹಣ ಮಾಡೋದ್ರಲ್ಲಿ ಅನ್ನೋ ಒಂದು ಮಿತ್ತಿದೆ ಇದು ಸಹ ತಪ್ಪು ಈಗ ನಾರ್ತ್ ಇಂಡಿಯನ್ಸ್ ಅವರು ಪ್ರತಿನಿತ್ಯ ಗೋಧಿಯನ್ನು ಬಳಸ್ತಾರೆ ಅದು ಅವರ ಶರೀರಕ್ಕೆ ಒಗ್ಗುತ್ತೆ ನಮ್ಮ ಸೌತ್ ಇಂಡಿಯನ್ಸ್ ಪ್ರತಿನಿತ್ಯ ರೈಸನ್ನು ಉಪಯೋಗಿಸ್ಬೇಕು ಅದು ನಮ್ಮ ಶರೀರದ ಪ್ರಕೃತಿಗೆ ಒಗ್ಗುತ್ತೆ ಆದರೆ ಶರೀರ ಯಾವಾಗಲೂ ಅದರ ಸಿಂಪ್ಟಮ್ಸನ್ನು ವ್ಯಕ್ತಪಡಿಸ್ತಾ ಇರುತ್ತೆ ಇದನ್ನು ಗಮನಿಸಿಕೊಂಡು ಈ ರಕ್ತದ ಸಕ್ಕರೆ ಅಂಶ ನಿಯಂತ್ರಣ ಹೇಗಿದೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ಅದಕ್ಕೆ ತಕ್ಕಾಗಿ ಆಹಾರದಲ್ಲೂ ಇದು ಮಾಡ್ಕೋಬೇಕು ಓಕೆ ಡಾಕ್ಟರ್ ಅಂದರೆ ಬಹಳಷ್ಟು ಅಂದರೆ ಡಯಾಬಿಟಿಸ್ ಅನ್ನುವಂಥ ಒಂದು ಜೀವನ ಶೈಲಿಯಲ್ಲೇ ಬಹಳಷ್ಟು ಸರ್ತಿ ಬರುತ್ತೆ ಆದರೆ ತುಂಬ ಅಪರೂಪವಾಗಿ ಈ ಒಂದು ಅಂದರೆ ಹುಟ್ಟಾನೆ ಬರುವಂಥ ಒಂದು ಡಯಾಬಿಟಿಸ್ ಸ್ಥಿತಿ ಆಗಿರ್ಬೋದು ಅದಕ್ಕೆ ಆಯುರ್ವೇದದಲ್ಲಿ ಯಾವ ರೀತಿಯಾಗಿ ನಾವು ಮನೆಮದ್ದು ಕೂಡ ಮಾಡಿಕೊಳ್ಬೋದು ಅನ್ನುವಂಥ ಒಂದು ಮಹತ್ವದ ಒಂದು ವಿಚಾರವನ್ನು ನಮ್ಮ ನಮ್ಮ ಜೊತೆ ಹಂಚ್ಕೊಂಡ್ರಿ ಧನ್ಯವಾದಗಳು ಡಾಕ್ಟರ್ ಇವತ್ತು ಬಂದು ನಮ್ಮ ಜೊತೆ ಮಾತನಾಡಿದ್ದಕ್ಕಾಗಿ ವೀಕ್ಷಕರೇ ಇದಿಷ್ಟು ಇವತ್ತಿನ ವಾರಾಂತ್ಯ ವಿಶೇಷ ದೇಸಿ ಮೆಡಿಸಿನ್ ಡಾಕ್ಟರ್ ನರಸಿಂಹನಾಗಿತ್ತು ಮತ್ತಷ್ಟು ಮಹತ್ವದ ವಿಚಾರ ಜೊತೆ ಮುಂದಿನ ವಾರ ನಾವು ನಿಮ್ಮ ನಿಮ್ಮ ಮುಂದೆ ಹಾಜರಾಗಿರ್ತೀವಿ ನೋಡ್ತಾ ಇರಿ ಸುದ್ದಿ ಟಿವಿ ಸುದ್ದಿ ಟಿವಿ ನಾವು ಸುಳ್ಳು ಹೇಳಲ್ಲ